ಎಸ್ಎಲ್ ಪರಮ ಅಸಿಸ್ಟೆಂಟ್ ಪ್ರೊಫೆಸರ್ ಇವತ್ತು ನಾನು ವಿಎಸ್ಕೆವಿ ಬಳ್ಳಾರಿ ವಿಶ್ವವಿದ್ಯಾಲಯದ ಬಿಎ ಸೆಕೆಂಡ್ ಸೆಮಿಸ್ಟರ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರ್ ಮಾಡ್ತಾ ಇದೀನಿ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಟಾಪಿಕ್ ಬಂದು ವೆಚ್ಚ ಮತ್ತು ಆದಾಯ ವಿಶ್ಲೇಷಣೆ ಇವತ್ತು ನಾವು ತಗೊಂಡಿರೋ ಟಾಪಿಕ್ ಏನಂದ್ರೆ ವೆಚ್ಚ ಅಂದ್ರೆ ಉತ್ಪಾದನಾ ವೆಚ್ಚ ಅನ್ನೋ ಕಾನ್ಸೆಪ್ಟ್ ಅನ್ನು ತಗೊಂಡಾ ಇದೀವಿ ಸೊ ಸಾಮಾನ್ಯವಾಗಿ ವೆಚ್ಚ ಅಂತಂದ್ರೆ ನಾವು ದಿನನಿತ್ಯ ನಮ್ಮ ಲೈಫ್ ಅಲ್ಲಿ ನೋಡ್ತಾನೆ ಇರ್ತೀವಿ ಬೆಳಗ್ಗೆ ಎದ್ದು ನಿಮ್ಮ ಮನೆಗಳಲ್ಲಿ ಆಗ್ತಿರುವಂತ ಖರ್ಚುಗಳನ್ನು ನೋಡ್ತೀವಿ ಒಂದು ಮನೆಯ ಖರ್ಚು ಬೇರೆ ಆಗಿರುತ್ತೆ ಒಂದು ಉದ್ಯಮದ ಖರ್ಚು ಬೇರೆ ಆಗಿರುತ್ತೆ ಇನ್ನೊಂದು ಸಂಸ್ಥೆ ಖರ್ಚುಗಳು ಬೇರೆ ಆಗಿರುತ್ತೆ ಶಿಕ್ಷಣ ಸಂಸ್ಥೆಗಳ ಖರ್ಚು ಬೇರೆ ಆಗಿರುತ್ತೆ ಸೊ ಹೀಗೆ ವೆಚ್ಚಗಳು ಅನ್ನೋದು ಒಂದು ಸಂಸ್ಥೆಗೆ ಡಿಫರೆಂಟ್ ಆಗಿ ಇರುತ್ತೆ ಅಂದ್ರೆ ವಿವಿಧ ಖರ್ಚುಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಈ ಒಂದು ಎಕನಾಮಿಕ್ಸ್ ಅಲ್ಲಿ ನಾವು ವೆಚ್ಚ ಮತ್ತು ಆದಾಯ ವಿಶ್ಲೇಷಣೆ ಅನ್ನೋದು ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಯಾಕೆ ಅಂತಂದ್ರೆ ಒಬ್ಬ ಉದ್ಯಮಿ ಅಥವಾ ಒಬ್ಬ ಉತ್ಪಾದಕ ಈ ವೆಚ್ಚ ವಿಶ್ಲೇಷಣೆಯನ್ನು ಮಾಡಿದಾಗ ಮಾತ್ರ ತನ್ನ ವಸ್ತುವಿಗೆ ಯಾವ ಪ್ರಮಾಣದ ಯಾವ ದರದಲ್ಲಿ ಪ್ರೈಸ್ ಅನ್ನ ನಿರ್ಧಾರ ಮಾಡಬೇಕು ಅದರ ಜೊತೆಗೆ ತನ್ನ ಲಾಭಗಳು ಯಾವ ರೀತಿ ಬರುತ್ತೆ ಅದನ್ನ ಆದಾಯ ಏನಿರುತ್ತೆ ಸೊ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೋಬೇಕು ಅಂತ ಅಂದಾಗ ವೆಚ್ಚ ಮತ್ತು ಆದಾಯ ವಿಶ್ಲೇಷಣೆ ಅನ್ನೋದು ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ಹೇಳಿ ಹೇಳಬಹುದು ಸೊ ಫಸ್ಟ್ ಕಾನ್ಸೆಪ್ಟ್ ತಗೊಂಡಾಗ ನಾವು ಉತ್ಪಾದನಾ ವೆಚ್ಚ ಉತ್ಪಾದನಾ ವೆಚ್ಚ ಅಂತಂದ್ರೆ ಏನು ಫಸ್ಟ್ ಹೇಳ್ಬೋದು ಉತ್ಪಾದನಾ ವೆಚ್ಚ ಅಂತಂದ್ರೆ ಏನು ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ತಗಲುವ ಎಲ್ಲಾ ರೀತಿಯ ಖರ್ಚುಗಳನ್ನು ನಾವು ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ ನೋಡಿ ಒಂದು ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಸರಕುಗಳಾಗಿರಬಹುದು ಅಥವಾ ಸೇವೆಗಳಾಗಿರಬಹುದು ಅವುಗಳನ್ನ ಉತ್ಪಾದಿಸಲು ತಗಲುವಂತ ಉತ್ಪಾದನೆಗೆ ತಗಲುವಂತ ಎಲ್ಲಾ ರೀತಿಯ ಖರ್ಚುಗಳನ್ನ ನಾವು ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದಾಗ ನೀವೊಂದು ಬೇಕರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಳ್ಳಿ ಒಂದು ಬೇಕರಿಯನ್ನ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀರ ಸೊ ಫಸ್ಟ್ ನಿಮ್ಗೆ ಏನ್ ಬೇಕಾಗಿರುತ್ತೆ ದುಡ್ಡು ಬೇಕಾಗಿರುತ್ತೆ ದುಡ್ಡು ಏನ್ ಮಾಡ್ತೀವಿ ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂತೀರ ದುಡ್ಡು ಬಂತು ಅಂತ ಅಂದಾಗ ಏನ್ ಮಾಡ್ತೀರ ನೆಕ್ಸ್ಟ್ ಕಟ್ಟಡ ನೀವೇನ್ ಮಾಡ್ತೀರಾ ರೆಂಟ್ ತಗೊಂತೀರ ಕಟ್ಟಡ ಬೇಕಲ್ವ ಕಟ್ಟಡ ಆದ್ಮೇಲೆ ಏನ್ ಬೇಕಾಗತ್ತೆ ವಿದ್ಯುತ್ ಬೇಕಾಗತ್ತೆ ವಿದ್ಯುತ್ ಆದ್ಮೇಲೆ ಮೆಷಿನ್ ಅಂತ ಬೇಕಾಗ ಯಂತ್ರಗಳು ಬೇಕಾಗುತ್ತೆ ಕೆಲವೊಂದು ಯಂತ್ರಗಳು ಬೇಕಾಗುತ್ತೆ ಅದಾದ್ಮೇಲೆ ಕೆಲಸಗಾರರು ಬೇಕಾಗುತ್ತೆ ಸ್ವಲ್ಪ ನಿಮ್ಮ ಬೇಕರಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡ್ಬೇಕಾಗುತ್ತೆ ಸೊ ಇವೆಲ್ಲ ಮೇಲೆ ಖರ್ಚು ಮಾಡ್ಬೇಕು ಲೋನಿಗೆ ನಾವೇನ್ ಮಾಡ್ಬೇಕು ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕು ಕಟ್ಟಡಕ್ಕೆ ಬಾಡಿಗೆ ಕಟ್ಟಬೇಕು ವಿದ್ಯುತ್ ಬಿಲ್ ಪೇ ಮಾಡ್ಬೇಕು ಯಂತ್ರಗಳಿಗೆ ಬೇಕಾದಂತ ಹತ್ತದನ್ನ ಯಂತ್ರಗಳನ್ನ ಖರೀದಿ ಮಾಡ್ಬೇಕಾಗತ್ತೆ ಅದ್ರ ಕೆಲಸಗಾರರಿಗೆ ಸಂಬಳಗಳನ್ನ ಕೊಡ್ಬೇಕಾಗತ್ತೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗುತ್ತೆ ಇವೆಲ್ಲದಕ್ಕೂ ಏನಂತಂದ್ರೆ ಖರ್ಚುಗಳು ಆಗತ್ತೆ ಈ ಎಲ್ಲಾ ಖರ್ಚುಗಳನ್ನ ನಾವೇನಂತ ಕರಿತೀವಿ ಉತ್ಪಾದನಾ ವೆಚ್ಚ ನೀವು ನಿರ್ದಿಷ್ಟ ಪ್ರಮಾಣದ ಕೇಕ್ ಅನ್ನ ಉತ್ಪಾದನೆ ಮಾಡ್ಬೇಕು ಅಥವಾ ಯಾವುದೇ ಬೇಕರಿ ಐಟಮ್ ಅನ್ನು ಉತ್ಪಾದನೆ ಮಾಡ್ಬೇಕು ಅಂತ ಅಂದಾಗ ನೀವು ಎಲ್ಲ ಈ ಖರ್ಚುಗಳನ್ನ ನೋಡ್ಕೊಳ್ಳಬೇಕಾಗುತ್ತೆ ಖರ್ಚುಗಳನ್ನ ನಿಭಾಯಿಸಬೇಕಾಗುತ್ತೆ ಎಲ್ಲಾ ಖರ್ಚುಗಳನ್ನ ಏನಂತ ಕರಿತೀವಿ ನಾವು ಉತ್ಪಾದನಾ ವೆಚ್ಚ ಈ ವೆಚ್ಚದ ಆಧಾರದ ಮೇಲೆ ಏನ್ ಮಾಡ್ತೀರಿ ವಸ್ತುವಿನ ಬೆಲೆ ನಿರ್ಧಾರ ಮಾಡ್ತೀರಾ ಅಂದ್ರೆ ನಿಮ್ಗೆ 100 ರೂಪಾಯಿ ಖರ್ಚಾಗಿದೆ ಅಂತ ಅನ್ಕೊಂಡ್ರೆ ಎಲ್ಲದ್ರಿಂದ 100 ರೂಪಾಯಿ ಖರ್ಚಾಗಿದೆ ಅಂತ ಅಂದಾಗ ನೀವು ಇದರ ಆಧಾರದ ಮೇಲೆ ವಸ್ತುವಿನ ಬೆಲೆಯ ನಿರ್ಧಾರ ಮಾಡ್ತೀರಾ ಯಾಕೆ ಅಂತಂದ್ರೆ ನಿಮ್ಗೆ ಲಾಭ ಅನ್ನೋದು ಬರ್ಬೇಕಲ್ವಾ ಸೊ ಹಾಗಾಗಿ ವೆಚ್ಚ ಎಷ್ಟಾಗಿದೆ ಲಾಭವನ್ನ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಅಂತಂದ್ರೆ ವಸ್ತುವಿನ ಬೆಲೆಯನ್ನ ನಿರ್ಧಾರ ಮಾಡ್ತೀರಾ ಸೊ ಹಾಗಾಗಿ ಈ ಒಂದು ವೆಚ್ಚ ವಿಶ್ಲೇಷಣೆ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಾವು ಕೃಷಿಗೆ ಬಂದಂತ ಸಂದರ್ಭದಲ್ಲಿ ಕೃಷಿ ಒಂದು ಉತ್ಪಾದನೆ ಮಾಡುವಂತದ್ದು ನಾವು ನೋಡ್ತೀವಿ ಕೃಷಿಗೆ ಏನೇನ್ ಬೇಕು ಅಂತಂದ್ರೆ ಬಿತ್ತನೆ ಬೀಜ ಬೇಕು ರಸಗೊಬ್ಬರಗಳು ಬೇಕು ಕೆಲಸಕಾರರು ಬೇಕು ಅದಾದ್ಮೇಲೆ ಕಟಾವು ಮಾಡ್ಲಿಕ್ಕೆ ಯಂತ್ರೋಪಕರಣಗಳು ಬೇಕು ಅವುಗಳನ್ನ ಸಾಗಿಸ್ಲಿಕ್ಕೆ ಸಾರಿಗೆ ಅನ್ನೋದು ಬೇಕು ಅದ್ರ ಜೊತೆಗೆ ಆ ಮಾರ್ಕೆಟ್ ಯಾಡಲ್ಲಿ ಇದನ್ನ ಮಾರಾಟ ಮಾಡ್ಬೇಕಾದ್ರೆ ಕೆಲವೊಂದು ಸ್ಥಳೀಯ ಟ್ಯಾಕ್ಸ್ ಗಳನ್ನ ಪೇ ಮಾಡ್ಬೇಕಾಗತ್ತೆ ಇವೆಲ್ಲವೂ ಸಹ ಅವೆಲ್ಲವೂ ಖರ್ಚಾಗುತ್ತಲ್ಲ ಎಲ್ಲಾ ಖರ್ಚನ್ನ ಏನಂತ ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ ಸೊ ಹೀಗೆ ಪ್ರತಿಯೊಂದು ಉತ್ಪಾದನಾ ಕಾರನ್ನು ಸಹ ಏನ್ ಮಾಡ ಉದ್ಯಮಿಯು ಸಹ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ಬೇಕು ಅಂತ ಅಂದಾಗ ವಿವಿಧ ರೀತಿಯ ವೆಚ್ಚಗಳನ್ನ ಆತ ನಿಭಾಯಿಸಲೇಬೇಕಾಗತ್ತೆ ಅದನ್ನೇ ನಾವು ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ ವೆಚ್ಚ ಅಂತ ಬಂದಾಗ ವಿವಿಧ ಪರಿಕಲ್ಪನೆಗಳನ್ನ ನೋಡ್ತೇವೆ
ಹಲವು ವಿಧಗಳ ರೀತಿಯಲ್ಲಿ ಹಲವು ವೆಚ್ಚಗಳನ್ನ ನಾವು ನೋಡ್ತೀವಿ. ಅವು ಯಾವು ಅಂತ ನೋಡೋಣ. ವೆಚ್ಚದ ವಿವಿಧ ಪರಿಕಲ್ಪನೆಗಳನ್ನು ನೋಡಿದಂತ ಸಂದರ್ಭದಲ್ಲಿ ವೆಚ್ಚದಲ್ಲಿ ಯಾವ ವಿಧಗಳು ಇದೆ ಅಂತ, ಯಾವ ರೀತಿಯ ವೆಚ್ಚಗಳನ್ನ ನಾವು ನೋಡ್ತೀವಿ ಅಂತ ಅಂದಾಗ, ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ, ಹಣರೂಪಿ ವೆಚ್ಚ, ನೈಜ ವೆಚ್ಚ ಅಂಡ್ ಅವಕಾಶ ವೆಚ್ಚ. ಸೊ ಒಂದೊಂದು ವೆಚ್ಚಗಳನ್ನ ನೋಡ್ತಾ ಹೋಗೋಣ. ಸ್ಥಿರ ವೆಚ್ಚ, ಸ್ಥಿರ ವೆಚ್ಚ ಅಂತಂದ್ರೆ ಏನು? ಸ್ಥಿರ ವೆಚ್ಚ ಅಂತಂದ್ರೆ ಉತ್ಪಾದನೆಯೊಂದಿಗೆ ಬದಲಾಗದೆ ಇರುವಂತಹ ವೆಚ್ಚವನ್ನು ನಾವು ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಸೊ ಎಲ್ಲ ಸರಿ ನೆನಪಿಟ್ಕೊಳ್ಳಿ, ಉತ್ಪಾದನೆಯೊಂದಿಗೆ ಬದಲಾಗದೆ ಇರುವಂತಹ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಉತ್ಪಾದನೆಯ ಸ್ಟಾರ್ಟಿಂಗ್ ಅಲ್ಲಿ, ಸೊ ಇದು ಸ್ಥಿರ ವೆಚ್ಚ ಅಲ್ಪಾವಧಿಗೆ ಸಂಬಂಧಪಟ್ಟಿರುತ್ತೆ, ದೀರ್ಘಾವಧಿಯನ್ನ ಅಲ್ಪಾವಧಿಗೆ. ಸ್ಟಾರ್ಟಿಂಗ್ ನೀವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಂಡಿರೋ, ಅದು ಯಂತ್ರೋಪಕರಣಗಳನ್ನ ಫಿಕ್ಸ್ ಮಾಡಿರ್ತೀರಾ. ಸೊ ಕಟ್ಟಡ ನಿರ್ಮಾಣ ಆದ್ಮೇಲೆ ಅದನ್ನ ಪ್ರತಿ ಸಲ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಒಂದಿಷ್ಟು ವರ್ಷಗಳವರೆಗೆ ನೀವು ಅದನ್ನೇ ಬಳಸಬಹುದು. ಆ ಯಂತ್ರೋಪಕರಣಗಳು ಅಷ್ಟೇ, ಒಂದ್ಸಲ ನೀವು ಫಿಕ್ಸ್ ಮಾಡದೆ ಅಂದ್ರೆ ಒಂದಷ್ಟು ವರ್ಷಗಳ ಕಾಲ ಅದನ್ನ ನೀವು ಬಳಸ್ಕೋಬಹುದು. ಅದು ದೀರ್ಘಾವಧಿಯಲ್ಲಿ ಚೇಂಜ್ ಮಾಡಬಹುದು. ಸೊ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಬೇರೆ ದೀರ್ಘಾವಧಿಯಲ್ಲಿ ಮಾಡಬಹುದು, ಅಲ್ಪಾವಧಿಯಲ್ಲಿ ಮಾಡುವ ಒಂದು ದಿನಕ್ಕಾಗಿರೋ ಒಂದು ತಿಂಗಳೊಳಗಾಗಿ ಒಂದು ಕಟ್ಟಡ ಕಟ್ಟಿ ಯಂತ್ರೋಪಕರಣಗಳನ್ನ ಹಾಕೋಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಥಿರ ವೆಚ್ಚ ಅಂತಂದ್ರೆ ಉತ್ಪಾದನೆಯೊಂದಿಗೆ ಬದಲಾಗದೇ ಇರುವಂತಹ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ, ಈಸಿಯಾಗಿ ಹೇಳ್ಕೊಡ್ಬೇಕು ಅಂತಂದ್ರೆ, ನೀವು ಏ ಕಂಪನಿಯನ್ನ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಜನವರಿ ತಿಂಗಳಲ್ಲಿ ಏ ಕಂಪನಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದೀರಾ, ಕಟ್ಟಡಕ್ಕೆ ನಿಮ್ಗೆ ಒಂದು 10,000 ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳಿ, ಅದ್ರ ಜೊತೆಗೆ ಯಂತ್ರೋಪಕರಣಕ್ಕೋಸ್ಕರ ಒಂದು 5,000 ಆಗಿದೆ ಅಂತ ಅನ್ಕೊಳ್ಳಿ. ಆ ಕೂಲಿ ಕಾರ್ಮಿಕರು ಮೆಟೀರಿಯಲ್ಸ್ ಅವೆಲ್ಲ ಸೇರಿ ಒಂದು 5,000 ಆಗಿದೆ ಅಂತ ಹೇಳಿ ಅನ್ಕೊಳ್ಳಿ. ಸೊ ಇದೆಲ್ಲವನ್ನ ಬಳಸ್ಕೊಂಡು ನೀವು ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪಾದನೆಯನ್ನ ಮಾಡಿದೀರಾ. ಓಕೆ, ನೆಕ್ಸ್ಟ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ನೀವು ಮತ್ತೆ ಉತ್ಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಬಟ್ ಇವಾಗ ಏನಂತಂದ್ರೆ ಹೊಸದಾಗಿ ಕಟ್ಟಡ ಕಟ್ಟುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಕಟ್ಟಡ ಇದೆ, ಯಂತ್ರೋಪಕರಣಗಳ ಫಿಕ್ಸ್ ಆಗಿದೆ ಆಲ್ರೆಡಿ. ಸೊ ಅವಾಗ ಮತ್ತೆ ಯಂತ್ರೋಪಕರಣಗಳ ಬೇಕಾಗಿಲ್ಲ. ಬಟ್ ಬೇಕಾಗಿರೋದೇನು? ಕೂಲಿ ಕಾರ್ಮಿಕರು ಮತ್ತು ಮೆಟೀರಿಯಲ್ಸ್. ನೀವು ಎಷ್ಟು ಉತ್ಪಾದನೆ ಮಾಡಿ, ಸೊ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೂ ಅಷ್ಟೇ, ಈ ಫಿಕ್ಸ್ಡ್ ಆಗಿರುತ್ತವೆ ಕಟ್ಟಡ ಯಂತ್ರೋಪಕರಣಗಳು. ಒಂದು ಸರಿ ನೀವು ಖರ್ಚು ಮಾಡಿದ್ಮೇಲೆ ಫಿಕ್ಸ್ ಆಗಿರುತ್ತೆ, ಅದು ನಿರಂತರವಾಗಿ ಬದಲಾಗ್ತಾ ಇರೋದಿಲ್ಲ. ಅಂದ್ರೆ ಮತ್ತಷ್ಟು ಯಂತ್ರೋಪಕರಣ ದೀರ್ಘಾವಧಿಯಲ್ಲಿ ಆಗುತ್ತೆ, ಅಂದ್ರೆ ಅಲ್ಪಾವಧಿಯಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಉತ್ಪಾದನೆಯೊಂದಿಗೆ ಬದಲಾಗದೆ ಇರುವಂತಹ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು 100 ಯೂನಿಟ್ ಏನೋ ಒಂದು ಉತ್ಪಾದನೆ ಮಾಡಿದೀರಾ ಅಂತ ಅನ್ಕೊಳ್ಳಿ, 100 ಯೂನಿಟ್ ಉತ್ಪಾದನೆ ಮಾಡಿದೀರಾ, ಸೊ ಯಂತ್ರೋಪಕರಣಗಳೆಲ್ಲ ಫಿಕ್ಸ್ ಮಾಡಿದೀರಾ. ಸೊ ಇಲ್ಲಿ 200 ಯೂನಿಟ್ ಉತ್ಪಾದನೆ ಮಾಡ್ತಿದ್ರೆ ಇವಾಗ ಅವಶ್ಯಕತೆ ಇಲ್ಲ, ಯಂತ್ರೋಪಕರಣ ಅದನ್ನೇ ಬಳಸ್ಕೋಬಹುದು, ಅದೇ ಕಟ್ಟಡವನ್ನ ಬಳಸ್ಕೋಬಹುದು ನಾವು. ಹಾಗಾಗಿ ಕಟ್ಟಡ ಮತ್ತು ಯಂತ್ರೋಪಕರಣಗಳ ಮೇಲೆ ಮಾಡುವಂತ ವೆಚ್ಚವನ್ನ ಸ್ಥಿರ ವೆಚ್ಚ, ಉತ್ಪಾದನೆಯೊಂದಿಗೆ ಬದಲಾಗದೆ ಹಾಗೆ ಸ್ಥಿರವಾಗಿ ಇರುತ್ತೆ. ನೀವು ಉತ್ಪಾದನೆ ಮಾಡದೆ ಇರಿ, ಅದ್ರ ಮೇಲಿರುವಂತ ಖರ್ಚು ಹಾಗೆ ಇರುತ್ತೆ. ಸೊ ಹಾಗಾಗಿ ಉತ್ಪಾದನೆ ಶೂನ್ಯವಿದ್ದಾಗಲೂ ಸಹ ಈ ಒಂದು ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಇರುತ್ತೆ. ನೀವೇನು ಉತ್ಪಾದನೆ ಮಾಡಿಲ್ಲ, ಸೊ ಏನು ಉತ್ಪಾದನೆ ಮಾಡಿಲ್ಲ, ಕಾರ್ಮಿಕರ ಅವಶ್ಯಕತೆ ಇಲ್ಲ, ಸೊ ಅದ್ರ ಜೊತೆಗೆ ಮೆಟೀರಿಯಲ್ಸ್ ಅವಶ್ಯಕತೆ ಇಲ್ಲ. ಹಾಗಾಗಿ ಕಟ್ಟಡ ಕೊಡ್ಬೇಕಂದ್ರೆ ಬಾಡಿಗೆ ಕೊಡ್ಲೇಬೇಕಾಗುತ್ತೆ, ಯಂತ್ರೋಪಕರಣಗಳನ್ನು ನೋಡ್ಕೊಳ್ಳೇಬೇಕಾಗುತ್ತೆ, ಏನು ಉತ್ಪಾದನೆ ಮಾಡಲಿಲ್ಲ ಅಂತಂದ್ರು. ಸೊ ಹಾಗಾಗಿ ಉತ್ಪಾದನೆ ಶೂನ್ಯವಾಗಿದ್ರೂ ಸಹ ಸ್ಥಿರ ವೆಚ್ಚ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಕಟ್ಟಡ ಮತ್ತು ಯಂತ್ರೋಪಕರಣಗಳ ಮೇಲೆ ಮಾಡುವಂತಹ ವೆಚ್ಚವನ್ನು ನಾವು ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಇದು ಉತ್ಪಾದನೆಯೊಂದಿಗೆ ಬದಲಾಗುವುದಿಲ್ಲ. ಸೆಕೆಂಡ್ ಒನ್, ಬದಲಾಗುವ ವೆಚ್ಚ ಅಂತಂದ್ರೆ ಉತ್ಪಾದನೆಯೊಂದಿಗೆ ಬದಲಾಗುವಂತಹ ವೆಚ್ಚವನ್ನ ಬದಲಾಗುವ ವೆಚ್ಚ ಅಂತ ಹೇಳಿ ಕರಿತೀವಿ. ಉತ್ಪಾದನೆಯೊಂದಿಗೆ ಬದಲಾಗುವುದಂದ್ರೆ ಉತ್ಪಾದನೆ ಹೆಚ್ಚಾದ್ರೆ ಬದಲಾಗುವ ವೆಚ್ಚವೂ ಹೆಚ್ಚಾಗುತ್ತೆ, ಉತ್ಪಾದನೆ ಕಡಿಮೆ ಆದ್ರೆ ಬದಲಾಗುವ ವೆಚ್ಚವೂ ಕಡಿಮೆ ಆಗುತ್ತೆ, ಉತ್ಪಾದನೆ ಶೂನ್ಯವಾದರೆ ಬದಲಾಗುವ ವೆಚ್ಚವೂ ಸಹ ಶೂನ್ಯವಾಗುತ್ತೆ. ಇದನ್ನ ನಾವು ವೇರಿಯಬಲ್ ಕಾಸ್ಟ್ ಅಥವಾ ಬದಲಾಗುವ ವೆಚ್ಚ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ನಾನೀಗ 100 ಸೈಕಲ್ ಗಳನ್ನ ಉತ್ಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣ ಕಟ್ಟಡ ಇದೆ, ಸೊ ಅದಕ್ಕೆ ಬಾಡಿಗೆ ಕೊಡ್ಬೇಕು, ಯಂತ್ರೋಪಕರಣಗಳನ್ನ ಫಿಕ್ಸ್ ಮಾಡ್ಕೊಂಡಿದೀನಿ, ಕೂಲಿ ಕಾರ್ಮಿಕರು 5 ಜನ ಬೇಕು ಅಂತ ಅನ್ಕೊಳ್ಳಿ, ಮೆಟೀರಿಯಲ್ಸ್ 1-2 ಟನ್ ಬೇಕು ಅಂತ ಹೇಳಿ ಅನ್ಕೊಳ್ಳಿ. ಇವುಗಳ ಸಹಾಯದಿಂದ 100 ಸೈಕಲ್ ಉತ್ಪಾದನೆ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ 100 ಸೈಕಲ್ ಗಳನ್ನ ಉತ್ಪಾದನೆ ಮಾಡಲ್ಲ, ಅವಾಗ ನನಗೆ ಕಟ್ಟಡ ಯಂತ್ರೋಪಕರಣಗಳ ಹಾಗೆ ಇದ್ರೂ ಸಹ ಕೂಲಿ ಕಾರ್ಮಿಕರ ಅವಶ್ಯಕತೆ ಇಲ್ಲ, ಮತ್ತೆ ಮೆಟೀರಿಯಲ್ಸ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಉತ್ಪಾದನೆ ಮಾಡ್ತಾ ಇಲ್ಲ ನಾನು. ಸೊ ಹಾಗಾಗಿ ಕೂಲಿ ಕಾರ್ಮಿಕರು ಮತ್ತೆ ಮೆಟೀರಿಯಲ್ಸ್ ಅವಶ್ಯಕತೆ ಇಲ್ಲ, ಸೊ ಅದು ಉತ್ಪಾದನೆ ಶೂನ್ಯವಾಗಿದೆ, ಹಾಗಾಗಿ ಬದಲಾಗುವ ವೆಚ್ಚವೇನಾಯ್ತು, ಶೂನ್ಯ.
ಕೂಲಿ ಕಾರ್ಮಿಕರ ಮೇಲೆ ಮಾಡುವಂತ ವೆಚ್ಚ, ಮೆಟೀರಿಯಲ್ಸ್ ಮೇಲೆ ಮಾಡುವಂತ ವೆಚ್ಚ, ತಂತ್ರಜ್ಞಾನದ ಮೇಲೆ ಮಾಡುವಂತ ವೆಚ್ಚ, ಇವೆಲ್ಲವೂ ಏನಾಗಿರ್ತವೆ ಅಂತಂದ್ರೆ ಬದಲಾಗುವ ವೆಚ್ಚ, ಬದಲಾಗ್ತಾನೆ ಇರುತ್ತೆ. ನೀವು 500 ಸೈಕಲ್ ಉತ್ಪಾದನೆ ಮಾಡ್ತೀವಿ ಅಂತ ಅಂದಾಗ ಮೆಟೀರಿಯಲ್ಸ್ ಜಾಸ್ತಿ ಆಗುತ್ತೆ, ಕೂಲಿ ಕಾರ್ಮಿಕರು ಜಾಸ್ತಿ ಆಗ್ತಾರೆ. ನೀವು 5 ಸೈಕಲ್ ಉತ್ಪಾದನೆ ಮಾಡ್ತೀವಿ ಅಂದಾಗ ಮೆಟೀರಿಯಲ್ಸ್ ಕಡಿಮೆ ಆಗುತ್ತೆ, ಕೂಲಿ ಕಾರ್ಮಿಕರು ಕಡಿಮೆ ಆಗ್ತಾರೆ. ಹೀಗೆ ಉತ್ಪಾದನೆಯೊಂದಿಗೆ ಬದಲಾಗ್ತಾ ಹೋಗ್ತಿರುತ್ತೆ ಅದು ಬದಲಾಗುವ ವೆಚ್ಚ. ನೆಕ್ಸ್ಟ್ ಒಟ್ಟು ವೆಚ್ಚ. ಒಟ್ಟು ವೆಚ್ಚ ಅಂತಂದ್ರೆ ಉತ್ಪಾದನೆಗೆ ತಗಲುವಂತಹ ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಉತ್ಪಾದನೆ ಮಾಡಲು ತಗಲುವಂತಹ ಎಲ್ಲಾ ರೀತಿಯ ವೆಚ್ಚಗಳನ್ನು ನಾವು ಒಟ್ಟು ವೆಚ್ಚ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚಗಳನ್ನ ಸೇರಿಸಿದಾಗ ನಮಗೆ ಸಿಗುವಂತದ್ದು ಒಟ್ಟು ವೆಚ್ಚ. ಒಟ್ಟು ವೆಚ್ಚ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಅಂತ, ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಸ್ಥಿರ ವೆಚ್ಚ ಪ್ಲಸ್ ಬದಲಾಗುವ ವೆಚ್ಚ ವೇರಿಯಬಲ್ ಕಾಸ್ಟ್. ಈ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಅನ್ನ ಸೇರಿಸಿದಾಗ ನಮ್ಗೆ ಏನ್ ಸಿಗುತ್ತೆ? ಟೋಟಲ್ ಕಾಸ್ಟ್. ಅಂದ್ರೆ ಒಟ್ಟು ವೆಚ್ಚ ಯಾವೆರಡನ್ನು ಒಳಗೊಂಡಿರುತ್ತೆ ಅಂತಂದ್ರೆ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ. ಕಟ್ಟಡ ಮತ್ತು ಯಂತ್ರೋಪಕರಣಗಳು ಸ್ಥಿರ ವೆಚ್ಚದ ಅಂಡರಲ್ಲಿ ಬರುತ್ತೆ. ಕೂಲಿ ಕಾರ್ಮಿಕರು, ಮೆಟೀರಿಯಲ್ಸ್, ವಿದ್ಯುತ್ ಇವೆಲ್ಲವೂ ಸಹ ವೇರಿಯಬಲ್ ಕಾಸ್ಟ್ ಅಲ್ಲಿ ಬರುತ್ತೆ. ಬಟ್ ಇವೆಲ್ಲವೂ ಖರ್ಚು ಆಗುತ್ತಲ್ವಾ, ಎಲ್ಲಾ ಖರ್ಚುಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಮ್ಗೆ ಟೋಟಲ್ ಕಾಸ್ಟ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಸರಾಸರಿ ವೆಚ್ಚ. ಸರಾಸರಿ ವೆಚ್ಚ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪಾದನೆಯಲ್ಲಿ ಪ್ರತಿ ಒಂದು ಸರಕಿಗೂ ತಗಲುವಂತಹ ವೆಚ್ಚವನ್ನ ಸರಾಸರಿ ವೆಚ್ಚ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ನೀವು 100 ಸರಕುಗಳನ್ನ ಉತ್ಪಾದನೆ ಮಾಡಿದೀರಾ ಅಂತ ಹೇಳಿ ಅನ್ಕೊಳ್ಳಿ. 100 ಸರಕುಗಳನ್ನ ಉತ್ಪಾದನೆ ಮಾಡಿದೀರಾ, ಅದಕ್ಕೆ ತಗಲಿರುವಂತ ವೆಚ್ಚ ಎಷ್ಟು ಅಂತಂದ್ರೆ 1000 ರೂಪೀಸ್. 100 ಸರಕುಗಳನ್ನು ಉತ್ಪಾದನೆ ಮಾಡಿದಿರಾ, ಅದಕ್ಕೆ ತಗಲಿರುವಂತ ವೆಚ್ಚ ಎಷ್ಟು? 1000 ರೂಪಾಯಿ. ಹಾಗಾದ್ರೆ ಇಲ್ಲಿರೋ 100 ಸರಕುಗಳಲ್ಲಿ ಪ್ರತಿಯೊಂದು ಸರಕಿಗೂ ಎಷ್ಟು ಖರ್ಚಾಗಿದೆ ಅಂತ ಹೇಳಿ. ಸೊ ನೋಡಿ, 1000/100 ಎಷ್ಟಾಯ್ತು? 10 ರೂಪೀಸ್. ಪ್ರತಿಯೊಂದು ವಸ್ತುವಿನ ಉತ್ಪಾದನೆಗೆ ತಗಲಿರುವಂತ ವೆಚ್ಚ ಎಷ್ಟು? 10 ರೂಪೀಸ್. ಇದನ್ನ ಯಾವ ರೀತಿ ನಾವು ಫಾರ್ಮುಲಾದಲ್ಲಿ ಬರೀಬೇಕು ಅಂತಂದ್ರೆ, ಆವರೇಜ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಬೈ ಕ್ವಾಂಟಿಟಿ. ಟೋಟಲ್ ಕಾಸ್ಟ್ ಬೈ ಕ್ವಾಂಟಿಟಿ ಎಷ್ಟು? ಟೋಟಲ್ ಕಾಸ್ಟ್ ಆಗಿದೆ 1000 ರೂಪೀಸ್ ಆಗಿದೆ. ಕ್ವಾಂಟಿಟಿ ಎಷ್ಟು? ಎಷ್ಟು ಪ್ರಮಾಣ 100 ಸರಕುಗಳನ್ನು ಉತ್ಪಾದನೆ ಮಾಡಿದಿರಾ, ಆ ಟೋಟಲ್ ಕಾಸ್ಟ್ ಇಂದ ಕ್ವಾಂಟಿಟಿಯನ್ನ ಭಾಗಿಸಿದಾಗ, ಟೋಟಲ್ ಕಾಸ್ಟ್ ಅಂದ್ರೆ ಕ್ವಾಂಟಿಟಿಯಿಂದ ಭಾಗಿಸಿದಾಗ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ, ಆವರೇಜ್ ಕಾಸ್ಟ್ ಪ್ರತಿಯೊಂದು ಸರಕುಗೂ ಇಷ್ಟು ಪ್ರಮಾಣ ಆಗಿದೆ ಅಂತ ಹೇಳಿ ಆವರೇಜ್ ಆಗಿ ಸಿಗುತ್ತೆ. ಅವರೇಜ್ ಆಗಿ ಸಿಗುತ್ತೆ, ಅಂದಾಜಿನ ಮೇಲೆ ಮಾಡುವಂತದ್ದು. ಸೊ ಪ್ರತಿಯೊಂದು ಸರಕುಗೆ ಎಷ್ಟು ತಗಲಿದೆ ಅಂತ. ನೆಕ್ಸ್ಟ್ ಒನ್ ಸೀಮಾಂತ ವೆಚ್ಚ. ಸೀಮಾಂತ ವೆಚ್ಚ ಅಂತಂದ್ರೆ ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನ ನಾವು ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನ ನಾವು ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು ಅಂದ್ರೆ ಅರ್ಥ ಆಗಲ್ಲ ನೋಡಿ ನಿಮ್ಗೆ. ನೀವು 10 ಸರಕುಗಳನ್ನ ಉತ್ಪಾದನೆ ಮಾಡಿದಿರಾ ಅಂತ ಅನ್ಕೊಳ್ಳಿ. 10 ಸರಕುಗಳನ್ನ ಉತ್ಪಾದನೆ ಮಾಡಿದಿರಾ, ಅದಕ್ಕೆ ನಿಮ್ಗೆ 100 ರೂಪಾಯಿ ಕಾಸ್ಟ್ ಆಗಿದೆ. 100 ರೂಪಾಯಿ ಕಾಸ್ಟ್ ಆಗಿದೆ. ಈಗೇನ್ ಮಾಡ್ತೀವಿ ಮಾಡ್ತಿದ್ದೀರಾ ಅಂತಂದ್ರೆ, ಇನ್ನೊಂದು ಎಕ್ಸ್ಟ್ರಾ ಉತ್ಪಾದನೆ 10+1, ಈ 1ನೇ 11ನೇ ಅಥವಾ 10ನೇ+1 ಅಥವಾ 11ನೇ ಸರಕನ್ನು ಉತ್ಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವಾಗ ಆಗ್ತಿರೋ ಕಾಸ್ಟ್ ಎಷ್ಟು ಅಂತಂದ್ರೆ 110 ರೂಪಾಯಿ. ಈ 11ನೇ ಸರಕಿಗೆ ಎಷ್ಟು ಪರ್ಟಿಕ್ಯುಲರ್ಲಿ 11ನೇ ಸರಕಿಗೆ ಎಷ್ಟಾಯ್ತು ಅಂದ್ರೆ 10 ರೂಪೀಸ್ ಎಕ್ಸ್ಟ್ರಾ ಆಯ್ತು. ಇದನ್ನೇ ನಾವು ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಅಂದ್ರೆ ಸರಾಸರಿ ವೆಚ್ಚದಲ್ಲಿ ನಾವು ಅಂದಾಜಿನ ಮೇಲೆ ಹೇಳ್ತೀವಿ, ಬಟ್ ರಿಯಾಲಿಟಿ ಸಿಕ್ಕೋಗುತ್ತೆ ನಮ್ಗೆ. ಒಂದು ಎಕ್ಸ್ಟ್ರಾ ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಎಷ್ಟು ವೆಚ್ಚ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ಸಹ ಒಂದು ಸೂತ್ರದ ಮೂಲಕ ಹೇಳ್ಬೋದು, ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ n-1. ಇದು ಹೊಸ ವೆಚ್ಚವನ್ನ ಇಂಡಿಕೇಟ್ ಮಾಡುತ್ತೆ, ಇದು ಹಳೆ ವೆಚ್ಚವನ್ನ ಇಂಡಿಕೇಟ್ ಮಾಡುತ್ತೆ. ಹೊಸ ಇದು ಹಳೆ ವೆಚ್ಚ ಅಲ್ವಾ, ಇದು ಹೊಸ ವೆಚ್ಚ. ಸೊ ಎಕ್ಸ್ಟ್ರಾ ಎಷ್ಟಾಯ್ತು? 10 ರೂಪೀಸ್ ಎಕ್ಸ್ಟ್ರಾ ಇದ್ರು. 10 ರೂಪೀಸ್ ಏನು? ಸೀಮಾಂತ ವೆಚ್ಚ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸೀಮಾಂತ ವೆಚ್ಚ ಅಂತಂದ್ರೆ ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತಹ ವೆಚ್ಚ. ಫಸ್ಟ್ಲಿ ಒಂದು ಉದ್ಯಮ ಏನ್ ಮಾಡ್ತಿತ್ತು ಅಂತಂದ್ರೆ, ಸೀಮಾಂತ ವೆಚ್ಚದಲ್ಲಿ 11ನೇ ಸರಕನ್ನು ಉತ್ಪಾದನೆ ಮಾಡೋಕೆ ಎಷ್ಟು ತಗಲುತ್ತೆ ಅಂತ ನೋಡೋದಾದ್ರೆ,
ಫಸ್ಟ್ ಟೆನ್ ಸರ್ಕಲ್ ಹತ್ತು ಸರ್ಕಲ್ಗಳಿಗೆ ನೂರ ನೂರು ರೂಪಾಯಿ ಆಗಿದೆ, ಹನ್ನೊಂದನೇ ಸರ್ಕು ಅಂತ ಬಂದಾಗ ಅದಕ್ಕೆ ನೂರ ಹತ್ತು ರೂಪಾಯಿ ಆಗಿದೆ, ಅಂದ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗಿದೆಲ್ಲ. ಆ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗಿರೋದನ್ನ ನಾವು ಏನಂತ ಕರಿತೀವಿ, ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಈ ಸೂತ್ರ ಮೂಲಕ ಹೇಳೋದಾದ್ರೆ ಮಾರ್ಜಿನ್ ಕಾಸ್ಟ್ ಇಸ್ ಈಕ್ವಲ್ ಟು ಟಿಸಿಎನ್ ಮೈನಸ್ ಟಿಸಿಎನ್ ಮೈನಸ್ ಒನ್. ಈ ಟಿಸಿಎನ್ ಅನ್ನೋದು ಹೊಸ ವೆಚ್ಚವನ್ನು ತೋರಿಸುವ ಹೊಸ ವೆಚ್ಚ, ಇದು ಇದು ಟಿಸಿಎನ್ ಮೈನಸ್ ಒನ್ ಹಳೆ ವೆಚ್ಚವನ್ನ ತೋರಿಸ್ತಾ ಇದೆ. ಇದರಲ್ಲೇ ಇದನ್ನ ಭಾಗಿಸಿದಾಗ ಸಿಗುವಂತದ್ದು ಎಷ್ಟು, ಟೆನ್ ರುಪೀಸ್. ಈ ಟೆನ್ ರುಪೀಸ್ ಏನಾಗಿರುತ್ತೆ, ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಹಣ ರುಪಿ ವೆಚ್ಚ. ವೆರಿ ಸಿಂಪಲ್, ಹಣ ರುಪಿ ವೆಚ್ಚ ಅಂತಂದ್ರೆ ಹಣದ ಮೂಲಕ ಮಾಡುವಂತ ಎಲ್ಲಾ ರೀತಿಯ ವೆಚ್ಚಗಳನ್ನು ಹಣ ರುಪಿ ವೆಚ್ಚ ಅಂತ ಹೇಳಿ ಕರಿತೀವಿ. ಹಣದ ಮೂಲಕ ಮಾಡುವಂತ ಎಲ್ಲಾ ರೀತಿಯ ವೆಚ್ಚಗಳನ್ನು ಹಣ ವೆಚ್ಚ ಅಂತ ಕರಿತೀವಿ. ಅಂದ್ರೆ ಎಕ್ಸಾಂಪಲ್, ನಾವು ಕೂಲಿ ಕಾರ್ಮಿಕರಿಗೆ ಕೊಡುವಂತಹ ಸ್ಯಾಲರೀಸ್ ಹಣದ ರೂಪದಲ್ಲೇ ಕೊಡ್ತೀವಿ. ಮೆಟೀರಿಯಲ್ಸ್ ತಗೋಬೇಕಾದ್ರೆ ಅವ್ರು ಕೊಡಬೇಕಾದಂತ ಹಣವನ್ನ ನಾವು ಹಣದ ರೂಪದಲ್ಲೇ ಕೊಡ್ತೀವಿ. ಸೊ ಕಟ್ಟಡಕ್ಕೆ ಕೊಡಬೇಕಾಗಿರುವಂತ ಬಾಡಿಗೆ ಇರ್ಬೋದು, ವಿದ್ಯುತ್ ಬಿಲ್ ಪೇ ಮಾಡುವಂತದ್ದಿರ್ಬೋದು, ಅವೆಲ್ಲವೂ ಸಹ ಏನಂತಂದ್ರೆ ಹಣ ರೂಪಿ ವೆಚ್ಚ. ಹಣದ ಮೂಲಕ ಮಾಡುವಂತ ಎಲ್ಲಾ ರೀತಿಯ ವೆಚ್ಚಗಳನ್ನ ನಾವು ಹಣ ರೂಪಿ ವೆಚ್ಚ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ನೈಜ ವೆಚ್ಚ. ಏನಿದು ನೈಜ ವೆಚ್ಚ? ಇದು ತುಂಬಾ ಸರಿ ಕೇಳಿದ್ದಾರೆ. ನೈಜ ವೆಚ್ಚ ಅಂತಂದ್ರೆ ಒಬ್ಬ ಉದ್ಯಮಿ ತನ್ನ ಉತ್ಪಾದನೆಯ ಸಂದರ್ಭದಲ್ಲಿ ಅನುಭವಿಸುವಂತಹ ಕಷ್ಟಗಳು, ತ್ಯಾಗಗಳು, ಇವೆಲ್ಲವನ್ನ ನಾವು ನೈಜ ವೆಚ್ಚ ಅಂತ ಹೇಳಿ ಕರಿತೀವಿ. ಆಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಆಲ್ಫ್ರೆಡ್ ಮಾರ್ಷಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೈಜ ವೆಚ್ಚ ಅಂತ ಅಂದಾಗ ಉದ್ಯಮಿ ಉದ್ಯಮ ಅನ್ನು ಉತ್ಪಾದನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ, ಕೆಲವೊಂದು ಅನಿಶ್ಚಿತತೆಗಳನ್ನ ಅನುಭವಿಸ್ತಾ ಇರ್ತಾನೆ, ಕೆಲವೊಂದು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ. ತ್ಯಾಗಗಳು ಮೀನ್ಸ್ ಈಗ ಯಾರೋ ಹತ್ರ ಹತ್ರ ಬಾಡಿಗೆಗೆ ನಾವು ಇಸ್ಕೊಂತಾ ಇದೀವಿ ಒಂದು ಕಟ್ಟಡ ಅಂತ ಅಂದಾಗ, ಅವರು ಆ ಒಂದು ಕಟ್ಟಡವನ್ನ ತ್ಯಾಗ ಮಾಡಿದ್ದಾರೆ ನಮ್ಗೆ ಒಂದಷ್ಟು ದಿನಕ್ಕೆ. ಸೊ ಇದನ್ನ ನಾವು ನೈಜ ವೆಚ್ಚ, ಅವ ಉದ್ಯಮಿ ಉತ್ಪಾದನೆ ಸಂದರ್ಭದಲ್ಲಿ ಅನುಭವಿಸುವಂತ ಕಷ್ಟ ಸುಖಗಳನ್ನ ಮತ್ತು ನೋವುಗಳನ್ನ ನಾವು ನೈಜ ವೆಚ್ಚ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅವಕಾಶ ವೆಚ್ಚ. ಅವಕಾಶ ವೆಚ್ಚ ಅಂತ ಅಂದ್ರೆ ಒಂದು ವಸ್ತುವನ್ನು ಹೆಚ್ಚಾಗಿ ಉತ್ಪಾದಿಸಲು ತ್ಯಾಗ ಮಾಡಬೇಕಾಗಿರುವ ಮತ್ತೊಂದು ವಸ್ತುವಿನ ಪ್ರಮಾಣವನ್ನು ನಾವು ಅವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ. ಒಂದು ವಸ್ತುವನ್ನು ಹೆಚ್ಚಾಗಿ ಉತ್ಪಾದಿಸಲು ತ್ಯಾಗ ಮಾಡಬೇಕಾಗಿರುವ ಮತ್ತೊಂದು ವಸ್ತುವಿನ ಪ್ರಮಾಣವನ್ನು ನಾವು ಅವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ಒಂದು ಎಕರೆ ಭೂಮಿ ಇದೆ ಅಂತ ಅನ್ಕೊಳ್ಳಿ. ಈ ಒಂದು ಎಕರೆ ಭೂಮಿಯಲ್ಲಿ ನೀವು ಗೋಧಿಯನ್ನಾದ್ರೂ ಬೆಳಿಬಹುದು ಅಥವಾ ಭತ್ತವನ್ನಾದ್ರೂ ಬೆಳಿಬಹುದು. ನೀವು ಗೋಧಿ ಬೆಳಿತೀವಿ ಅಂತ ಅಂದಾಗ ಭತ್ತವನ್ನ ತ್ಯಾಗ ಮಾಡ್ಬೇಕಾಗತ್ತೆ, ಭತ್ತವನ್ನ ಬೆಳಿತೀವಿ ಅಂತ ಅಂದಾಗ ಗೋಧಿಯನ್ನ ತ್ಯಾಗ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಗೋಧಿಯ ಅವಕಾಶ ವೆಚ್ಚ ಎಷ್ಟು ಅಂತ ಅಂದ್ರೆ ಭತ್ತ, ಭತ್ತದ ಅವಕಾಶ ವೆಚ್ಚ ಗೋಧಿ. ಇದನ್ನ ನಾವು ಅವಕಾಶ ವೆಚ್ಚ ಅಂತ ಹೇಳಿ ಕರಿಬಹುದು. ಸೊ ಎಕ್ಸಾಂಪಲ್, ಒಂದು ಯಂತ್ರೋಪಕರಣ ಇದೆ ಅಂತ ಅಂದಾಗ ಆ ಯಂತ್ರೋಪಕರಣಗಳಲ್ಲಿ ನೀವು ಯಾವ್ದಕ್ಕೋಸ್ಕರ ನೀವು ಬಳಸ್ತಾ ಇದ್ರಿ, ಯಾವ್ದೊಂದು ಬಟ್ಟೆ ಅಂತಂದ್ರೆ ಹತ್ತಿ ಬಟ್ಟೆ ಯಾವ್ದು ಬಟ್ಟೆ ಉತ್ಪಾದನೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಸೊ ನೀವು ಹತ್ತಿ ಬಟ್ಟೆ ಉತ್ಪಾದನೆ ಮಾಡ್ತಿದ್ದೀರಾ ಅಂದ್ರೆ ಬೇರೆ ಬೇರೆ ವಿಧದ ಬಟ್ಟೆಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ಸೊ ಹೀಗೆ ಒಂದು ವಸ್ತುವನ್ನು ಹೆಚ್ಚಾಗಿ ಉತ್ಪಾದಿಸಲು ಬೇರೊಂದು ವಸ್ತುವನ್ನು ತ್ಯಾಗ ಮಾಡುವುದನ್ನು ಎಂತ ಕರಿತೀವಿ, ಅವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ. ಸೊ ಇದು ಇವತ್ತಿನ ವೆಚ್ಚ ವಿಶ್ಲೇಷಣೆ. ಮುಂದಿನ ತರಗತಿಗಳಲ್ಲಿ ಈ ಅಲ್ಪಾವಧಿ ದೀರ್ಘಾವಧಿ ವೆಚ್ಚಗಳು ಅಂತಂದ್ರೇನು ನಾವು ಅದನ್ನ ಡಯಾಗ್ರಾಮ್ ಸಮೇತ ನೋಡೋಣ. ಥ್ಯಾಂಕ್ ಯು.